ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಟಲಕ್ಷ್ಮಿ ಬ್ಲಾಗ್. ನೋಡಿ ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಅಡುಗೆ ಏನೇನು ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ. ಬೆಳಗ್ಗೆ ಪೊಂಗಲ್ ಮಾಡಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ನುಗ್ಗೆಕಾಯಿ ಮತ್ತು ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ಮೆಂತ್ಯೆ ಸೊಪ್ಪು ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿದ್ದೀನಿ. ಇದು ತವಾ ಪನ್ನೀರ್ ಫ್ರೈ, ಬಿಸಿ ಬಿಸಿ ಅನ್ನ. ತವಾ ಫ್ರೈ ತುಂಬ ಚೆನ್ನಾಗಿರುತ್ತೆ, ತುಂಬ ಸಿಂಪಲ್ಲಾಗಿ ಮಾಡೋದು. ನೋಡಿ ಫ್ರೆಂಡ್ಸ್, ನಿನ್ನೆ ಶನಿವಾರ ನಾನು ನೈಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೆ. ಮನೆಗೆ ಹೋಗ್ತಾ ಇದ್ದರೆ ಜೋರು ಮಳೆ ಬರ್ತಿತ್ತು. ಮಳೆ ಬರ್ತಿದ್ರೆ ನಾನೇನು ಮಾಡಿದೆ, ವ್ಲಾಗ್ ಕಂಟಿನ್ಯೂ ಮಾಡಿಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೆ. ಮನೆಗೆ ಹೋಗ್ತಿದ್ರೆ ಅದರಲ್ಲಿ ದೆವ್ವ ಕಾಣಿಸೋದ ಫ್ರೆಂಡ್ಸ್, ನಿಜವಾಗ್ಲೂ ಅದು ವ್ಲಾಗಲ್ಲಿ ರೆಕಾರ್ಡ್ ಆಗಿದೆ, ನಾನು ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ. ಬಟ್ ಅದು ದೆವ್ವನ ಬೇರೆನಾ ಏನಂತ ಹೇಳ್ಬಿಟ್ಟು ನನಗೆ ಕರೆಕ್ಟಾಗಿ ಕಮೆಂಟ್ ಮಾಡಿ. ಬಟ್ ನಾನು ಅಂದ್ಕೊಂಡೆ ಅದು ನಿಜವಾಗ್ಲೂ ದೆವ್ವನೇನೋ ಅಂತ ಅಂದ್ಕೊಂಡೆ. ಬಟ್ ನೀವು ವಿಡಿಯೋ ನೋಡಿಬಿಟ್ಟು ನೀವು ಹೇಳಿ ನನಗೇನಂತ ಹೇಳ್ಬಿಟ್ಟು, ನೀವು ಕಮೆಂಟ್ ಮೂಲಕ ನನಗೆ ಹೇಳಿ. ತುಂಬ ಭಯ ಆಯಿತು ಫ್ರೆಂಡ್ಸ್ ನೈಟು ನಿಜವಾಗ್ಲೂ. ನೋಡಿ ಫ್ರೆಂಡ್ಸ್, ಕೆಲಸಕ್ಕೆ ಬಂದೆ. ಇವಾಗ ಮಳೆ ಸ್ಟಾರ್ಟ್ ಆಗುತ್ತಿದೆ. ಮಳೆ ಬಿಟ್ಟು ಗಾಡಿ ರೋಡ್ ಕ್ರಾಸ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಗಾಡಿಗಳು ಬರ್ತಾನೇ ಇರುತ್ತೆ. ನೋಡಿ, ಯಾರೋ ಒಬ್ಬರು ಟೂ ವೀಲರ್ ಮೇಲೆ ಛತ್ರಿ ಇಟ್ಕೊಂಡು ಹೋಗ್ತಿದ್ದಾರೆ. ನೋಡಿ ಮಳೆ 6. ಹಾಂ, ಇವಾಗ ಬಂದು ಇಲ್ಲಿ ಚಪಾತಿ ಪಲ್ಯನ ಏನಾದರೂ ಮಾಡಿಬಿಟ್ಟು ಹೋಗಬೇಕು. ಮನೆಗೆ ಹೋಗಿ ಇನ್ನೂ ಅಡುಗೆನೂ ಮಾಡಬೇಕು. ಮನೆಗೆ ಹೋಗಿ ಏನು ಅಡುಗೆ ಮಾಡಬೇಕು ಗೊತ್ತಿಲ್ಲ. ಈ ಮಳೆ, ಇಲ್ಲಿ ಮಳೆ ಬೀಳ್ತಿರೋದಕ್ಕೆ ಒಬ್ಬರು ಹುಡುಗರಿಲ್ಲ, ಇಲ್ಲಾಂದರೆ ಇಲ್ಲಿ ಎಷ್ಟು ಹುಡುಗರು ಆಟ ಆಡ್ತಾಯಿದ್ರು. ನೋಡಿ, ಅಯ್ಯೋ, ಮತ್ತೆ ಹೋಗೋಷ್ಟು ಮಳೆ ಜೋರಾಗುತ್ತೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಈಗಾದರೆ ಮಳೆ ಜೋರಾಗೇ ಬರ್ತಾಯಿದೆ. ಗಾಡಿ ತಗೊಬಂದು ಅಲ್ಲೇ ಹಾಕ್ಬಿಟ್ಟು ಬಂದೆ, ಯಾಕಂದರೆ ನಂಗೆ ಮಳೆ ಬಂದರೆ ಓಡ್ಸೋಕ್ಕೆ ಭಯ ಆಗುತ್ತೆ. ಒಂದು ಪಾಪು ನೋಡಿ, ಮಳೆಯಲ್ಲಿ ಆಟ ಆಡ್ತಾ ಇದೆ. ಇಷ್ಟು ಚೆನ್ನಾಗಿ ಮಳೆಯಲ್ಲಿ ಬಂದು ಆಟ ಆಡ್ತಿದ್ದಾಳೆ. ಪುಟ್ಟ, ಮಳೆ ಬರ್ತಿದೆ ಅಲ್ವ, ಮಳೆಯಲ್ಲಿ ಸೈಕಲ್ ತುಳಿತಾ ಇದೆಯಾ? ಸ್ಲೋ ಸ್ಲೋ. ನೋಡಿ ಫ್ರೆಂಡ್ಸ್, ಇವಾಗ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಮೊಟ್ಟೆ ಹಾಕ್ಬಿಟ್ಟು ಟೊಮೆಟೊ ಬೇಯಿಸ್ಬಿಟ್ಟು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಟೊಮೆಟೊ ಗೊಜ್ಜು ರೆಡಿಯಾಗಿದೆ. ಚಪಾತಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕೆಲಸ ಮುಗಿಸ್ಕೊಂಡು ಕೆಳಗಡೆ ಬಂದಲ್ಲ. ಇವಾಗ ಎಷ್ಟು ಜೋರು ಮಳೆ ನೋಡಿ, ಮನೆಗೆ ಹೋಗ್ಬೇಕು ಇವಾಗ. ನೋಡಿ, ಎಷ್ಟೊಂದು ಜೋರಾಗಿ ಮಳೆ ಬರ್ತಾಯಿದೆ. ಹೆಂಗೆ ಮನೆಗೆ ಹೋಗೋದು ನಾನಂತಲೇ ಗೊತ್ತಾಗ್ತಾ ಇಲ್ಲ. ತುಂಬ ಜೋರು ಮಳೆ ಬರ್ತಾಯಿದೆ. ಓ ಮಳೆ ರಾಜ, ನೀನು ಸ್ವಲ್ಪ ಹೊತ್ತು ನಿಂತುಕೋ, ನಾನು ಬೇಗ ಹೋಗ್ತೀನಿ ನಮ್ಮ ಮನೆಗೆ. ನೀನು ಸಾಯಂಕಾಲ ಬಂದರೆ ನಾವು ಕೆಲಸ ಮುಗಿಸ್ಕೊಂಡು ಹೆಂಗಪ್ಪ ಹೋಗೋದು ಮನೆಗೆ ಹೇಳಪ್ಪ. ಮಳೆ ರಾಯ, ಮನೆಗೆ ಹೋಗಿ ನಾನು ಅಡುಗೆ ಮಾಡಬೇಕು, ನಿಂತ್ಕೋಪ್ಪ ಸ್ವಲ್ಪ. ಇಲ್ಲಿ ಇಷ್ಟೊಂದು ಜೋರಾಗಿ ನೀನು ಬರೋದಕ್ಕಿಂತ ನಮ್ಮೂರಲ್ಲಿ ಹೋಗಿ ಜೋರಾಗಿ ಬಿದ್ದರೆ ನಮ್ಮ ಅಪ್ಪಗೆ ಜಮೀನಿಗೆ ನೀರು ಕಟ್ಟೋ ಕೆಲಸ ಆದರೂ ತಪ್ಪುತ್ತೆ. ಇಲ್ಲಿ ಬರ್ತಾ ಇದೆಯಾ ಬೆಂಗಳೂರಲ್ಲಿ? ಊರಲ್ಲಿ ಹೋದರೆ ನಮ್ಮದು ಜೋಳ ಎಲ್ಲ ಒಣಗೋಗ್ತಾ ಇದೆ. ಮಳೆರಾಯ, ನಮ್ಮೂರಿಗೆ ಸ್ವಲ್ಪ ಹೋಗ್ಬಿಟ್ಟು ಬಾ ನೀನು. ನಮ್ಮಪ್ಪ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡ್ತಾರೆ ನೀರು ಕಟ್ಟೋದು ಬಿಟ್ಬಿಟ್ಟು. ಊರಲ್ಲೆಲ್ಲ ಜಮೀನೆಲ್ಲ ಒಣಗೋಗ್ತಾ ಇದೆ, ಕಳೆಕಾಯಿ ಗಿಡ ಎಲ್ಲ ಒಣಗೋಗ್ತಾ ಇದೆ, ಜೋಳ ಎಲ್ಲ ಒಣಗೋಗ್ತಾ ಇದೆ. ಒಂದು ರೌಂಡು ನಮ್ಮೂರಿಗೂ ಹೋಗ್ಬಿಟ್ಟು ಬಾ ನೀನು. ಫ್ರೆಂಡ್ಸ್, ಮಳೆಯಲ್ಲೇ ಹೋಗ್ತಾ ಇದ್ದೀನಿ ಮನೆಗೆ. ಎಷ್ಟೊಂದು ನೀರು ನಿಂತಿದ್ದೇವೆ ನೋಡಿ, ಮಳೆ ನಿಂತ್ಕೊತಾನೆ ಇಲ್ಲ. ಇನ್ನು ಎಷ್ಟೊತ್ತು ನಿಂತ್ಕೊಂಡ್ರು ಅಷ್ಟೇ, ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ಏನು ಮಾಡೋದು, ಪಾಪ ವಿಹಾನ್ ಬೇರೆ ಕಾಯ್ತಾ ಇದ್ದಾನೆ. ಮನೆಯಿಂದ ಪ್ರಜ್ಜು ಅಶೋಕ ಎಲ್ಲ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ದಾರೆ. ಪಾಪ ವಿಹಾನ್ಗೆ ಬೇರೆ ಅಶೋಕ ಹೋಗ್ತಾ ಇದೆಯಂತೆ, ಅದಕ್ಕೋಸ್ಕರ ಹಂಗೆ ಹೋಗ್ತಾ ಇದ್ದೀನಿ ಮಳೆಯಲ್ಲೇ. ಇವತ್ತು ಹೂವನೂ ಕಿತ್ಕೊಂಡಿಲ್ಲ. ಮನೆಗೆ ಹೋಗೋಷ್ಟಕ್ಕೆ ಫುಲ್ ನೆಂದೋಗ್ಬಿಡ್ತೀನಿ.
ಅಯ್ಯಯ್ಯೋ ಎಷ್ಟು ಜೋರು ಮಳೆ ನೋಡಿ, ನೆಂದೋಗ್ಬಿಟ್ಟು ಮನೆಗೆ ಹೋಗೋಷ್ಟದಿಗೆ. ಇವತ್ತು ಇವತ್ತು ಫುಲ್ ನೈಟೆಲ್ಲ ಮಳೆ ಬಿಡಲ್ಲ ಫ್ರೆಂಡ್ಸ್, ಇದು ಫುಲ್ ಜೋರು ಮಳೆ ನೋಡಿ ಎಷ್ಟು ಜೋರು ಮಳೆ. ಒಂದು ಸ್ವಲ್ಪ ಹೊತ್ತು ನಿಂತ್ಕೊಬಿಟ್ಟಿದ್ರೆ ನಾವು ಮನೆಗೆ ಹೋಗ್ಬಿಡ್ತಿದ್ವಲ್ಲ. ಎಷ್ಟೊಂದು ಜನ ಹೆಣ್ಮಕ್ಳು ಪಾಪ ಎಷ್ಟು ಕಷ್ಟಪಡ್ತಿದ್ದಾರೆ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗೋವಾಗ. ಏನು ಮಳೆ ರಾಯ, ಇಷ್ಟೊಂದು ಕಷ್ಟ ಕೊಡ್ತೀಯ ಹೆಣ್ಮಕ್ಳಿಗೆ. ರಾತ್ರಿ ಒಂದು 10 ಗಂಟೆ ಮೇಲೆ ಎಷ್ಟು ಜೋರಾಗಿ ಬಂದರೂ ನಿನ್ಯಾರು ಕೇಳಲ್ಲ. ಇದೇ ಥರ ಊರ ಕಡೆ ಹೋಗ್ಬಿಟ್ರೆ ಇನ್ನೂ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಇವಾಗ ಬಂದೆ ಮನೆಗೆ. ನೋಡಿ ರಾತ್ರಿ ಹೊತ್ತು ನನ್ನ ಕೆಲಸ ಅದರಿಂದ ಈ ಥರ ಹೂವು ತಗೊಬರ್ತೀನಿ. ಹೂವು ತಗೊಬಂದು ನೀರಲ್ಲಿ ಹಾಕಿಟ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ಲು ಹೂವು ಎಲ್ಲ ಅರಳಿರುತ್ತೆ, ಮತ್ತು ಬೆಳಗ್ಗೆ ನಂಗೆ ಪೂಜೆಗಾಗುತ್ತೆ.